ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭಜರಂಗದಳ ಬ್ಯಾನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಏನೆಲ್ಲ ವಿಚಾರಗಳು ಇತ್ತು ಕಾಂಗ್ರೆಸ್ ಪ್ರಣಾಳಿಕೆಯ ಪ್ರಮುಖ ಅಂಶಗಳು ಏನೇನು ಅನ್ನೋದನ್ನ ಗಮನಿಸುತ್ತಾ ಹೋಗೋಣ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಆರಂಭಿಸಿದೆ ಬಿಜೆಪಿ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಅಭಿಯಾನವನ್ನ ನಡೆಸುತ್ತಾ ಇರುವಂತದ್ದು ಕೈ ನಾಯಕರ ವಿರುದ್ಧ ಕೇಸರಿ ಪಾಳಯ ಮುಗಿಬಿದ್ದಿದೆ ಕಾಂಗ್ರೆಸ್ ಪ್ರಣಾಳಿಕೆಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇಲ್ಲಿ ವಾಗ್ದಾಳಿ ನಡೆಸಲಾಗ್ತಾ ಇದೆ ನಾನೊಬ್ಬ ಭಜರಂಗಿ ಎಂಬ ಫೋಟೋ ಮೂಲಕ ಕೌಂಟರ್ ಕೊಡಲಾಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ ವಿನೂತನ ಅಭಿಯಾನವನ್ನ ಆರಂಭಿಸಿದೆ ಬಿಜೆಪಿ ನೋ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇದ್ದಂತ ವಿಚಾರ ಭಜರಂಗದಳ ಬ್ಯಾನ್ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ಭಜರಂಗದಳ ಬ್ಯಾನ್ ಮಾಡುವ ಘೋಷಣೆ ಬೆನ್ನಲ್ಲೇ ಬಿಜೆಪಿ ತನ್ನ ಆಕ್ರೋಶವನ್ನ ಹೊರಹಾಕಿದೆ ತಮ್ಮ ಫೇಸ್‌ಬುಕ್ ಟ್ವಿಟರ್ ಪ್ರೊಫೈಲ್ ಫೋಟೋ ಬದಲಾವಣೆ ಮಾಡಿದೆ ಬಿಜೆಪಿ ಹೊಸ ಅಭಿಯಾನವನ್ನ ಆರಂಭ ಮಾಡಿದೆ ನಾನೊಬ್ಬ ಕನ್ನಡಿಗ ನನ್ನ ನಾಡು ಹನುಮ ಜನಿಸಿದ ನಾಡು ಅಂತ ಬಿಜೆಪಿ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಹರಿಹಾಯ್ದಿದೆ ಕಾಂಗ್ರೆಸ್ ಪ್ರಣಾಳಿಕೆಗೆ ಟಕ್ಕರ್ ಕೊಡಲು ಬಿಜೆಪಿ ಮುಂದಾಗಿದೆ ಹೊಸ ಅಭಿಯಾನದ ಮೂಲಕ ಭಜರಂಗದಳ ಬ್ಯಾನ್ ಮಾಡುವ ಘೋಷಣೆ ಬೆನ್ನಲ್ಲೇ ಬಿಜೆಪಿ ಅಲರ್ಟ್ ಆದಂತಿದೆ ಹೊಸ ಅಭಿಯಾನವನ್ನ ಶುರು ಮಾಡಿದೆ ತಮ್ಮ ಫೇಸ್‌ಬುಕ್ ಟ್ವಿಟರ್ ಪ್ರೊಫೈಲ್ ಫೋಟೋವನ್ನ ಬದಲಾವಣೆ ಮಾಡಿದೆ ನಾನೊಬ್ಬ ಕನ್ನಡಿಗ ಅಂತ ಆ ಪ್ರೊಫೈಲ್ ಬದಲಾವಣೆ ಮಾಡಲಾಗಿದೆ ಕೈನಾಯಕರ ವಿರುದ್ಧ ಕೇಸರಿ ಪಾಳಯ ಮುಗಿಬಿದ್ದಿರುವಂತದ್ದು ತನ್ನ ಪ್ರಣಾಳಿಕೆಯಲ್ಲಿ ಕೈನಾಯಕರು ಭಜರಂಗದಳವನ್ನ ಬ್ಯಾನ್ ಮಾಡುವಂತ ವಿಚಾರವನ್ನ ಪ್ರಸ್ತಾಪಿಸಿದ್ರು ಅಂದ್ರೆ ಆ ಪ್ರಣಾಳಿಕೆಯಲ್ಲಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ನಾಯಕರು ಹೊಸ ಅಭಿಯಾನ ಶುರು ಮಾಡಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರವಾಗಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ ರಾಘವೇಂದ್ರ ಕೈ ಪ್ರಣಾಳಿಕೆಯನ್ನ ಗಮನಿಸಿದ್ವಿ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿದಂತ ಪ್ರಣಾಳಿಕೆ ಸಾಕಷ್ಟು ಅಂಶಗಳನ್ನು ನಾವು ಗಮನಿಸಬಹುದು ಅದರಲ್ಲಿ ಪ್ರಮುಖವಾಗಿ ಭಜರಂಗದಳ ಬ್ಯಾನ್ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು ಜೊತೆಗೆ ಬಿಜೆಪಿ ಹೊಸ ಅಭಿಯಾನವನ್ನ ಶುರು ಮಾಡಿದೆ ಹೆಚ್ಚಿನ ಅಪ್ಡೇಟ್ಸ್ ಈ ವಿಚಾರದಲ್ಲಿ ಏನು ಸಿಗುತ್ತೆ ಖಂಡಿತವಾಗೂ ರಜನಿ ಏನಂದ್ರೆ ಕಾಂಗ್ರೆಸ್ ಒಂದು ಪ್ರಣಾಳಿಕೆಯನ್ನ ಇವತ್ತು ಏನ್ ಬಿಡುಗಡೆ ಮಾಡ್ತೋ ಬಿಡುಗಡೆಯಲ್ಲಿ ಒಂದು ಅಂಶವನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಏನಂದ್ರೆ ಎಲ್ಲೆಲ್ಲಿ ಕೇಸ್ಗಳು ಏನಾದ್ರು ಆದ್ರೆ ಅಂತಹ ಮೇಲೆ ಕ್ರಮವನ್ನ ಕೈಗೊಳ್ತೀವಿ ಭಜರಂಗದಳ ಆಗಿರ್ಬೋದು PFI ಆಗಿರ್ಬೋದು ಅಂತವ್ರ ಮೇಲೆ ನಾವು ಕ್ರಮವನ್ನ ಕೈಗೊಳ್ತೀವಿ ಆ ಸಂಘಟನೆಗಳನ್ನ ನಿಷೇಧ ಮಾಡ್ತೀವಿ ಅನ್ನೋ ಮಾತನ್ನ ಸಹ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವಾಗ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತೋ ಆಗಿಂದನೇ ಬಿಜೆಪಿ ನಾಯಕರು ಸಾಕಷ್ಟು ಆಕ್ರೋಶ ಭರಿತವಾಗಿ ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ನಾನು ಕನ್ನಡಿಗ ನಾನು ಹುಟ್ಟಿರ್ತಕ್ಕಂಥದ್ದು ಹನುಮ ಹುಟ್ಟಿರ್ತಕ್ಕಂಥ ನಾಡು ನಾನು ಎಂದಿಗೂ ಸಹ ಭಜರಂಗಿ ಅನ್ನೋ ನಿಟ್ಟಿನಲ್ಲಿ ಒಂದು ಟ್ಯಾಗ್ ಲೈನ್ ಅಡಿಯಲ್ಲಿ ಎಲ್ಲಾ ತಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಅಕೌಂಟ್ ಅಲ್ಲಿ ಟ್ಯಾಗ್ ಲೈನ್ ಅನ್ನ ಹಾಕೊಂಡಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಪ್ರಮುಖವಾಗಿ ಚುನಾವಣಾ ಸಂದರ್ಭದಲ್ಲಿ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಬಿಜೆಪಿ ಕಾಂಗ್ರೆಸ್ ಮೇಲೆ ಮೂಗಿ ಬಿದ್ದಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ ಇಲ್ಲಿ ಏನಂದ್ರೆ ಪ್ರಮುಖವಾಗಿ ಏನ್ ಭಜರಂಗ ದಳವನ್ನ ನಾವು ಬ್ಯಾನ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ತಿಳಿಸಿದೆ ಆ ವಿಚಾರವನ್ನ ಇದೀಗ ಬಿಜೆಪಿ ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಬೆಳಿಗ್ಗೆಯಿಂದನೂ ಸಹ ಘಟನಾಘಟಿ ನಾಯಕರು ಬಿಜೆಪಿಯ ಘಟನಾಘಟಿ ನಾಯಕರು ಈಗ ಕಾಂಗ್ರೆಸ್ ಮೇಲೆ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇರ್ತಕ್ಕಂಥದ್ದು ತಾಕತ್ತಿದ್ರೆ ಕಾಂಗ್ರೆಸ್ನವರು ಬ್ಯಾನ್ ಮಾಡ್ಲಿ ಇದು ನಮ್ಮ ಕರ್ನಾಟಕದಲ್ಲಿ ಹನುಮ ಹುಟ್ಟಿರ್ತಕ್ಕಂತಹ ನಾಡು ನಾನು ಒಬ್ಬ ಕನ್ನಡಿಗ ಹನುಮ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ನಾನು ಹುಟ್ಟಿದ್ದೇನೆ ತಾಕತ್ತಿದ್ರೆ ಕಾಂಗ್ರೆಸ್ನವರು ಬ್ಯಾನ್ ಮಾಡ್ಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸಹ ತಮ್ಮ ಸೋಷಿಯಲ್ ಮೀಡಿಯಾದ ಅಕೌಂಟ್ಗಳಲ್ಲಿ ಒಬ್ಬೊಬ್ಬರು ಸಹ ಟ್ಯಾಗ್ ಲೈನ್ ಹಾಕೊಂಡಿರೋದು ಎಕ್ಸಾಂಪಲ್ ಅಶ್ವತ್ಥ ನಾರಾಯಣ ಆಗಿರ್ಬೋದು ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಬಿ ಎಲ್ ಸಂತೋಷ್ ಆಗಿರ್ಬೋದು ಸದಾನಂದ ಗೌಡರು ಆಗಿರ್ಬೋದು ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ಬಿಜೆಪಿ ಘಟನಾಘಟಿ ನಾಯಕರು ಈ ಟ್ಯಾಗ್ ಲೈನ್ ಅನ್ನು ಹಾಕೊಂಡು ಕಾಂಗ್ರೆಸ್ಗೆ ಟಕ್ಕರ್ ಅನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ ರಜನಿ